ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕ. ಟೆಕ್ ವರ್ಲ್ಡ್ ಪ್ರಣಿಕನ ಮತ್ತೊಂದು ಹುಡುಗಿಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ದಿನದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತೊಂದು ಖುಷಿ ವಿಷಯ ಏನಪ್ಪ ಅಂದರೆ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದೆ ಏನಪ್ಪ ಅಂದರೆ, ಸೊ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಏನು ಮುಂಚೆ ತೊಗೊತಾ ಇದ್ರು ಅಂತ ಒಂದು ವಿದ್ಯಾರ್ಥಿಗಳಿಗೆ ಮತ್ತೊಂದು ಹೊಸ ಏನಪ್ಪ ಅಂದರೆ ನೇಕಾರರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆ ಜಾರಿಗೆ ಕೂಡ ಮಾಡಿ ಆದೇಶವನ್ನು ಕೂಡ ಹೊರಡಿಸ್ತಾರೆ. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ, ತಪ್ಪದನ್ನು ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ವಿದ್ಯಾರ್ಥಿ ಖುಷಿ ಸುದ್ದಿ, ವಿದ್ಯಾರ್ಥಿಗೆ ಮತ್ತೊಂದು ವಿದ್ಯಾನಿಧಿ ಕಾರ್ಯಕ್ರಮವನ್ನು ಜಾರಿಗೆ ತಂದೆ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಕೈಮಗ ನೇಕಾರ ಸಹಾಯಕ್ಕೆ ಸರ್ಕಾರ ಬಂದಿದ್ದು ಆರ್ಥಿಕ ಸಹಾಯಕ್ಕೆ ಕೂಡಲಿ ಸಮಯದಲ್ಲಿ ಯೋಜನೆಯನ್ನು ಕೂಡ ಜಾರಿಗೆ ತರಲಾಗಿತ್ತು. ಅದರ ಪ್ರಕಾರ 5000 ರೂಪಾಯಿಗಳ ಸಹಾಯಧನ ಕೂಡ ನೇಕಾರ ಸಮ್ಮಾನ ಯೋಜನೆ ನೀಡ್ತಾ ಇತ್ತು. ಅದ್ರ ಜೊತೆಗೆ ಈಗ ಅವರ ಮಕ್ಕಳಿಗೆ ಏನು ಮಾಡಿದೆ ಅಂದರೆ ನೇಕಾರ ವಿದ್ಯಾನಿಧಿ ಯೋಜನೆಯನ್ನು ಕೂಡ ಮತ್ತೊಂದು ಸಾರಿ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮತ್ತು ಅದರ ಜೊತೆಗೆ ವಿಸ್ತರಣೆ ಕೂಡ ಮಾಡಿದ್ದಾರೆ. ಮುಂಚೆ ರೈತರ ಮಕ್ಕಳಿಗೆ ನೀಡ್ತಾ ಇದ್ದಾರೆ, ಅದನ್ನು ನೇಕಾರ ಮಕ್ಕಳಿಗೆ ಕೂಡ ಜಾರಿಗೆ ತಂದಿದ್ದಾರೆ. ಸಾಕಷ್ಟು ಯೋಜನೆ ಮೂಲಕ ನೇಕಾರಿಗೆ ಕೊಡುಗೆ ನೀಡಿದ್ದು ರಾಜ್ಯ ಸರ್ಕಾರದ ವತಿಯಿಂದ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮತ್ತೊಂದು ಯೋಜನೆ ಕೊಡಿದ್ದಾರೆ. ವಿದ್ಯಾರ್ಥಿ ವೇತನ ಹಾಗೂ ಧನ ಸಹಾಯ ಹೀಗೆ ನೀಡುತ್ತಾ ಬಡವರ ಮಕ್ಕಳಿಗೆ ಒಳ್ಳೆಯ ಅಭ್ಯಾಸ ವಿದ್ಯಾಭ್ಯಾಸ ಪಡೀಲಿಕ್ಕೆ ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಏನಪ್ಪ ಅಂದರೆ ನೇಕಾರ ಮಕ್ಕಳಿಗೆ ಕೂಡ ವಿದ್ಯಾನಿಧಿ ಯೋಜನೆಯನ್ನು ಕೂಡ ವಿಸ್ತರಣೆ ಮಾಡಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಸೊ ಇದರ ಪ್ರಕಾರ ಏನಪ್ಪ ಅಂದರೆ ನೇಕಾರಿಕೆ ನೆಚ್ಚಿಕೊಂಡು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಹಣದ ಅಭಾವದಿಂದ ಅರ್ಧಕ್ಕೆ ಮೊಟಕುಗೊಳಿಸ್ತಾ ಇದ್ದಾರಲ್ಲ, ಸೊ ಅಂಥವ್ರಿಗೆ ಏನಪ್ಪ ಅಂದರೆ ಒಂದು ಖುಷಿ ವಿಷಯ. ಯೋಜನೆ ಮುಖಾಂತರ ಏನಂದರೆ ಅವರ ಕೋರ್ಸ್ ಅನ್ವಯಿಸು 2500 ರೂಪಾಯಿ ಕೂಡ ಪ್ರತಿ ವರ್ಷ ವಿದ್ಯಾರ್ಥಿಗೆ ಅವರ ಅಕೌಂಟಿಗೆ ನೇರ ನಗದು ವರ್ಗಾವಣೆ ಮುಖಾಂತರ ಡೈರೆಕ್ಟ್ ಬೆನಿಫಿಟ್ರನ್ಸ್ ಮುಖಾಂತರ ಅವರ ಅಕೌಂಟಿಗೆ ಕೂಡ ಜಮಾ ಆಗಲಿದೆ. ಸೊ ಹಾಗಾಗಿ ಯಾರ್ಯಾರು ಇದ್ದಾರಲ್ಲ ನೇಕಾರ ಮಕ್ಕಳು ಅವರಿಗೆಲ್ಲ ಕೂಡ ಇದು ಒಂದು ಖುಷಿ ವಿಷಯ ಅಂತಲೇ ಹೇಳ್ತಾ ಇದ್ದರೆ, ಇದಕ್ಕೆ ಅರ್ಜಿ ಸಲ್ಲಿಸೋದು ಏನು ಮತ್ತು ಏನು ಡಾಕ್ಯುಮೆಂಟ್ಸ್ ಏನು ಅಂತ ನೋಡೋದಾದರೆ ನೋಡಿ ಫ್ರೆಂಡ್ಸ್, ಮುಂಚೆ ನೀವೇನು ಈಗ ಪರ್ಟಿಕ್ಯುಲರ್ಲಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಯಾವ ಥರ ಅರ್ಜಿ ಸಲ್ಲಿಸ್ತಾ ಇದ್ರಿ, ಸೊ ಅದೇ ಥರ ಏನೇ ಅಂದರೆ ಇದಕ್ಕೂ ಕೂಡ ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದಕ್ಕೆ ಅಮೌಂಟ್ ಬಂದುಬಿಟ್ಟು, ಸೊ ಸಾಕಷ್ಟು ಜನ ವಿದ್ಯಾರ್ಥಿಗೆ ಏನಪ್ಪ ಅಂದರೆ ಇದು ಅಮೌಂಟ್ ಎಷ್ಟು ಬರುತ್ತೆ ಏನು ಅಂತ ಕೇಳ್ತಾ ಇದ್ರು. ಸೊ ಇದಕ್ಕೆ ಅಮೌಂಟ್ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ನಿಮಗೆ 2500 ರೂಪಾಯಿ ಕೂಡ ಸ್ಕಾಲರ್ಶಿಪ್ ಬರುತ್ತೆ. ಈ ಮುಂಚೆ ರೈತ ವಿದ್ಯಾನಿಧಿ ಕಾರ್ಯಕ್ರಮ ಮುಖಾಂತರ ಎಷ್ಟು ಬರ್ತಾ ಇತ್ತಲ್ಲ, ಸೇಮ್ ಅದೇ ಕಾರ್ಯಕ್ರಮ ಮುಖಾಂತರ ಕೂಡ ಇಲ್ಲಿ, ಸೊ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ನಲ್ಲಿ ಕೂಡ ಅವರಿಗೆ ಬರ್ತಾ ಹೋಗುತ್ತೆ. ಸೊ ನೋಡಿ ನಿಮಗೆ ತೋರಿಸ್ಕೊಡ್ತೀನಿ ನಾನೀಗ. ಸೊ ಎಷ್ಟು ಅಮೌಂಟ್ ಬರುತ್ತೆ ಏನು ಅಂತ ನಾನು ನಿಮಗೆ ಆಫೀಷಿಯಲಿ ನಿಮಗೆ ಆಟೋಮೆಟಿಕ್ಲಿ ಆರ್ಡರ್ನ ಕೂಡ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನಪ್ಪ ಅಂದರೆ ಪದವಿ ಮುಂಚೆ PUC ITI ಡಿಪ್ಲೊಮಾ ಓದ್ತಾ ಇರ್ತಕ್ಕಂಥ ಗಂಡು ಹುಡುಗರಿಗೆ ಆದರೆ 2500, ಹುಡುಗಿಯರಿಗೆ ಆದರೆ 3000, BA BSc BCOM MBBS BE BTEC ವೃತ್ತಿಪರ ಕೋರ್ಸ್ಗಳನ್ನ ಓದ್ತಾ ಇದ್ದರೆ 5000 ಮತ್ತು 5500 ಹುಡುಗಿಯರಾಗಿದ್ದರೆ, LLB ಪ್ಯಾರಾಮೆಡಿಕಲ್ BPhar ನರ್ಸಿಂಗ್ ಇತ್ಯಾದಿ ಕೋರ್ಸ್ನ ಓದ್ತಾ ಇದ್ದರೆ 7500 ಮತ್ತು 8000 ರೂಪಾಯಿ ಕೂಡ ಬರುತ್ತೆ ಹುಡುಗಿಯರಾಗಿದ್ದರೆ. MBBS ವೃತ್ತಿಪರ ಕೋರ್ಸ್ ಓದ್ತಾ ಇದ್ದರೆ BE BTEC MTEC ಓದ್ತಾ ಇದ್ದರೆ 10000 11000 ರೂಪಾಯಿ ಹುಡುಗಿಯರಾಗಿದ್ದರೆ ಅವರ ಅಕೌಂಟ್ಗೆ ಡೈರೆಕ್ಟ್ ನೇರ ನಗದು ವರ್ಗಾವಣೆ ಮುಖಾಂತರ ಕೂಡ ಜಮಾ ಆಗಲಿದೆ. ಇದು ನೇಕಾರ ಮಕ್ಕಳಿಗೆ ಹೊಸ ಒಂದು ಸ್ಕಾಲರ್ಶಿಪ್ನ ಎಕ್ಸ್ಟೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ಇದಕ್ಕೆ ಅರ್ಜಿ ಸಲ್ಲಿಸೋದಾದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಿ ನೀವೇನಪ್ಪ ಅಂದರೆ ನಿಮ್ಮ ಮಕ್ಕಳು ಸಲ್ಲಿಸಬೇಕಾಗತ್ತೆ. ಮತ್ತು ಆ ನೇಕಾರ ಗುರುತಿನ ಚೀಟಿಯನ್ನು ಹೊಂದಿರತಕ್ಕಂಥವ್ರು ಗ್ರಾಮ 1 ಅಥವಾ ನಿಮ್ಮ ಹತ್ತಿರದ ಕರ್ನಾಟಕ 1 ಅಥವಾ ನಿಮ್ಮ ಪರ್ಟಿಕ್ಯುಲರ್ಲಿ ಸೊ ಸೇವಾ ಸಿಂಧು ವೆಬ್ ಪೋರ್ಟಲ್ ಮುಖಾಂತರ ಏನಂದರೆ ಅರ್ಜಿನ ಸಲ್ಲಿಸಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಅವರು SSP ID ಏನು ಕ್ರಿಯೇಟ್ ಮಾಡಿಕೊಂಡು ಅಕೌಂಟ್ ಹಾಕ್ತಾರೆ, ಅಲ್ಲಿ ಅವ್ರ ತಂದೆ ತಾಯಿ ಆಧಾರ್ ನಂಬರ್ನ ಹಾಕಿದ್ರೆ ಸಾಕು, ಅವರ ಆಧಾರ್ ಕಾರ್ಡ್ ನಂಬರ್ನ ನೇಕಾರ ಕಾರ್ಡ್ನ ಲಿಂಕ್ ಮಾಡಿಸಿರ್ತಾರೆ. ಸೊ ಆಟೋಮೆಟಿಕ್ಲಿ ಅವ್ರಿಗೆ ಕೂಡ ಜಮಾ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಯಾವುದೇ ಒಂದು ಸಪ್ರೇಟಾಗಿ ಅರ್ಜಿ ಸಲ್ಲಿಸೋ ಒಂದು ಅವಶ್ಯಕತೆ ಇರೋದಿಲ್ಲ. ಓನ್ಲಿ ಏನಪ್ಪ ಅಂದರೆ ಸೇವಾ ಸಿಂಧು ಮುಖಾಂತರ ನಿಮ್ಮ ತಂದೆ ತಾಯಿ ನೇಕಾರಕ ಹೊಂದಿದ್ದಾರೆ ನೇಕಾರ ಆಟೋಮೆಟಿಕ್ ನೇಕಾರ ಘಟಕದಲ್ಲಿ ಅವರು ನೋಂದಾಯಿತ ನೇಕಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ರೆಕಗ್ನೈಸ್ ಮಾಡಿದರೆ ಸಾಕು. ಸೊ ನಿಮ್ಮ ಮಕ್ಕಳಿಗೆ ಪ್ರತಿ ವರ್ಷವೂ ಕೂಡ ಜಮಾ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಸೊ ಹಾಗಾಗಿ ಇವತ್ತಿನ ಮಾಹಿತಿ ಇಷ್ಟ ಆಗಿದೆ, ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.